ನಿಮ್ಗೂ ಮೆಮೋ ಬತ್ತೇನಾ? ಹ್ಞೂ ಕಣೆ, ನಾಳೆ ಶಾಲೆಗೆ ರಜೆ ಅಂತ. ಈ ರಜೆಯಲ್ಲಿ ಏನು ಮಾಡ್ತೀಯಾ? ಏನು ಮಾಡೋದು, ಟೀಚರ್ ಹೇಳಿಲ್ವಾ ನಾಳೆ ಚುನಾವಣೆ ಇದೆ, ಅದ್ರ ಬಗ್ಗೆ ತಿಳ್ಕೊಂಬನ್ನಿ ಅಂತ. ಅದ್ರ ಮೇಲೆ ನಿಮ್ಮೊಂದು ಅಣುಕ್ಕೂ ಚುನಾವಣೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಹ್ಞೂ ಕಣೋ, ನಮಗೂ ಹೇಳಿದ್ದಾರೆ, ಆದರೆ ಈ ಚುನಾವಣೆ ಬಗ್ಗೆ ಹೇಗೆ ತಿಳ್ಕೊಳ್ಳೋದು? ಏಯ್, ನಿಮ್ಮಪ್ಪ ಯಾವಾಗಲೂ ನ್ಯೂಸ್ ಪೇಪರೇ ಓದ್ತಾ ಇರ್ತಾರೆ, ಅದು ಅಲ್ಲದೆ ಟಿ ವಿಲಿ ಬರೀ ನ್ಯೂಸೇ ನೋಡೋದು ಅಂತ ಹೇಳ್ತಿದ್ದೆ, ಅವ್ರನ್ನೇ ಕೇಳಿದ್ರೆ ಹೇಗೆ? ಒಳ್ಳೆ ಐಡಿಯಾ ಕಣೋ, ನಮ್ಮಪ್ಪ ಅವ್ರ ಫ್ರೆಂಡ್ಸ್ ಜೊತೆ ಯಾವಾಗಲೂ ರಾಜಕೀಯದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಒಳ್ಳೇದಾಯ್ತು ಬಿಡು, ನಾನು ನಿಮ್ಮ ಮನೆಗೆ ಬರ್ತೀನಿ, ನೀನು ರೆಡಿ ಆಗಿರೋ, ನಿಮ್ಮಪ್ಪ ಇವಾಗ ಮನೇಲಿ ಇರ್ತಾರೆ. ಹಾಂ, ಇಷ್ಟೊತ್ತಿಗೆ ನಮ್ಮಪ್ಪ ಮನೆಗೆ ಬಂದಿರ್ತಾರೆ. ಸರಿ, ಹಾಗಾದ್ರೆ ನನ್ನ ಮನೆಗೆ ಹೋಗಿ ಕೈ ಕಾಮ ಕಾಲು ತೊಳೆದು ಬಟ್ಟೆ ಬದಲಾಯಿಸಿ ಬರ್ತೀನಿ. ಆಯ್ತು ಕಣೋ, ಹಾಗೆ ಮಾಡು. ಓ ಭೂಮಿ, ಸ್ಕೂಲ್ ಮುಗೀತಾ? ಏನು ಕಲಿತೆ ಇವತ್ತು? ಇವತ್ತು ನಾನು ಕಲ್ತಿದ್ದು ಆಮೇಲೆ ಹೇಳ್ತೀನಿ, ನಾಳೆ ನೀವು ಕಲಿಸ್ಬೇಕಾಗಿದ್ದು ಬೇಕಾದಷ್ಟಿದೆ. ನಾನು ನಿನಗೆ ಕಲಿಸ್ಬೇಕಾ ನಾಳೆ? ಏನದು? ನಾಳೆ ನಮಗೆ ರಜಾ ಐತೆ. ಯಾಕೆ ಹೇಳಿ? ಯಾಕೆ ಅಂದ್ರೆ ನಾಳೆ ಎಲೆಕ್ಷನ್ ಅಲ್ವಾ, ಅದಕ್ಕೆ ಸ್ಕೂಲಿಗೆ ರಜಾ ಇರುತ್ತೆ. ಕರೆಕ್ಟ್. ಈ ಎಲೆಕ್ಷನ್ ಅಂದ್ರೆ ಏನಪ್ಪ? ಓ ಇದನ್ನಯ್ಯ ನೀನು ಹೇಳೋದು ಬೇಕಾದಷ್ಟಿದೆ ಅಂತ ಹೇಳಿದ್ದು. ಮೊದಲು ಕೈಕಾಲು ಮುಖ ತೊಳ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ಬಾ, ಆ ಸಮಾಜ ವಿಜ್ಞಾನ ಪುಸ್ತಕನೂ ತಗೋಬಾ. ಹ್ಞೂ ಆಯ್ತು ಕಣಪ್ಪ. ಏನೋ ಹರ್ಷ, ನಾಳೆ ಎಲೆಕ್ಷನ್ಗೆ ರೆಡಿ ಆಗಿದ್ಯಾ? ರೆಡಿ ಆಗಿದ್ದೀನಿ ಅಂಕಲ್, ಆದರೆ ಚುನಾವಣೆಯಲ್ಲಿ ಮತ ಚಲಾಯಿಸೋದಕ್ಕಲ್ಲ, ಚುನಾವಣೆ ಬಗ್ಗೆ ನಿಮ್ಮ ಹತ್ರ ತಿಳ್ಕೊಳ್ಳೋದಕ್ಕೆ. ನಾಳೆ ಶಾಲೆಯಲ್ಲಿ ಚುನಾವಣೆ ಹೇಗೆ ನಡೀತೆ ಅಂತ ಅದೇ ಥರ ಮಾಡಿ ತೋರಿಸ್ಬೇಕಂತೆ. ಅದಕ್ಕೋಸ್ಕರ ನಾನು ಭೂಮಿ ಹತ್ರ ಡಿಸ್ಕಸ್ ಮಾಡೋಣ ಅಂತ ಬಂದೆ. ಅದಕ್ಕೆ ನೀವು ಸಹಾಯ ಮಾಡಿ ಅಂಕಲ್. ಹೌದಾ, ಇಬ್ಬರು ಕಾಫಿ ಕುಡಿದು ಬನ್ನಿ, ಹೇಳ್ತೀನಿ. ಜೊತೆನಲ್ಲಿ ಒಂದು ನೋಟ್ಬುಕ್ ಮತ್ತು ಪೆನ್ ತಗೋಬನ್ನಿ. ಆಯಿತು ಅಂಕಲ್. ಬರೋ ಹರ್ಷ. ಭೂಮಿ, ಚುನಾವಣೆ ಅಂತಂದ್ರೆ ಏನು ಅಂತ ಕೇಳಿದೆ ಅಲ್ವಾ? ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಗಳನ್ನು ರಚನೆ ಮಾಡೋದಕ್ಕೆ ಈ ಚುನಾವಣೆ ನಡೀತವೆ. ಪ್ರಜಾಪ್ರಭುತ್ವ ಅಂದ್ರೆ? ಅದೊಂದು ಸರ್ಕಾರದ ವ್ಯವಸ್ಥೆ. ಈಗ ನಮ್ಮ ದೇಶದಲ್ಲಿರೋದು ಪ್ರಜಾಪ್ರಭುತ್ವನೇ. ನಿಮ್ಮ ಪುಸ್ತಕದಲ್ಲಿರೋ ಪಾಠ ತೆಗಿ. ಹಾ, ಅದರಲ್ಲಿ ಅಬ್ರಹಾಂ ಲಿಂಕನ್ ರವರ ಚಿತ್ರ ಇದೆ ನೋಡು. ಅವರು ಮೊದಲು ಅಮೆರಿಕ ದೇಶದ ಅಧ್ಯಕ್ಷರಾಗಿದ್ದವರು. ಅವರು ಪ್ರಜಾಪ್ರಭುತ್ವದ ಬಗ್ಗೆ ಸಿಂಪಲ್ ಆಗಿ ಏನ್ ಹೇಳಿದ್ದಾರೆ ಗೊತ್ತಾ? ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೆಸುವ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಹೇಳಿದ್ದಾರೆ. ಈಗ ಅರ್ಥ ಆಯ್ತಾ? ಆದ್ರೆ ಸರ್ಕಾರ ನಡೆಸೋರು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಅಲ್ವಾ, ಜನ ಸರ್ಕಾರ ನಡೆಸ್ತಾರೆ? ನಡೆಸ್ತಾರೆ. ಹೇಗೆ ಅಂತೀಯಾ? ಈ ಪ್ರಧಾನಮಂತ್ರಿಗಳನ್ನು, ಮುಖ್ಯಮಂತ್ರಿಗಳನ್ನು ಮತ್ತು ಇತರೆ ಮಂತ್ರಿಗಳನ್ನು ಆರಿಸ್ಕೊಳ್ಸೋದು ಯಾರು ಹೇಳು? ನಾವೇ ಜನಗಳು. ನಮ್ಮಿಂದ ಆರಿಸೋಗಿರೋರು ಅಲ್ಲಿ ನಮ್ಮ ಪರವಾಗಿ ಸರ್ಕಾರ ನಡೆಸ್ತಾರೆ. ಅವರನ್ನ ಆರಿಸಿಕೊಳ್ಸೋದು ಅಂದರೆ ಹೇಗೆ? ಅದೇ ಎಲೆಕ್ಷನ್ನು, ಚುನಾವಣೆ. ಈ ಪ್ರಜಾಪ್ರಭುತ್ವದ ಮೂಲ ಸ್ತಂಭ ಚುನಾವಣೆ. ನಮ್ಮ ಪ್ರತಿನಿಧಿಗಳನ್ನು ನಾವೇ ಆರಿಸ್ಕೊಳ್ತಕ್ಕಂಥ ವ್ಯವಸ್ಥೆ. ರಾಷ್ಟ್ರ ಮಟ್ಟದಲ್ಲಿ ಲೋಕಸಭೆ, ರಾಜ್ಯ ಮಟ್ಟದಲ್ಲಿ ವಿಧಾನಸಭೆ, ಇನ್ನು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಈಗ ನಮ್ಮೂರಿನಲ್ಲಿ ಗ್ರಾಮ ಪಂಚಾಯತಿ ಕೂಡ ಇದೆ. ಲೋಕಸಭೆಯಿಂದ ಗ್ರಾಮ ಪಂಚಾಯತಿವರೆಗೂ ನಾವು ನಮ್ಮ ಪ್ರತಿನಿಧಿಗಳನ್ನು ಆರಿಸ್ಕೊಳ್ಳೋದಕ್ಕೆ ಈ ಚುನಾವಣೆ ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದು ಸರಿ, ಎಲೆಕ್ಷನ್ ಹೇಗೆ ನಡೆಯುತ್ತೆ? ನಿಮಗೆ ನಮ್ಮ ದೇಶದಲ್ಲಿರೋ ರಾಜಕೀಯ ಪಕ್ಷಗಳ ಹೆಸರು ಗೊತ್ತಾ? ಅದೇ ಕಾಂಗ್ರೆಸ್, ಬಿಜೆಪಿ, ಬಿಎಸ್ಆರ್, ಜೆಡಿಎಸ್, ಕೆಜೆಪಿ. ಹಾಂ, ಹರ್ಷ ಹೇಳಿದ್ನಲ್ಲ, ಅವು ರಾಷ್ಟ್ರೀಯ ಪಕ್ಷಗಳು. ನೀನ್ ಹೇಳಿದ್ದು ಪ್ರಾದೇಶಿಕ ಪಕ್ಷಗಳು. ಹಂಗಂದ್ರೆ ಏನಪ್ಪ? ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಚುನಾವಣೆಗೆ ಸ್ಪರ್ಧಿಸುವ ಹಲವಾರು ಪಕ್ಷಗಳಿದ್ದಾವೆ. ಹರ್ಷ ಹೇಳಿದ್ನಲ್ಲ, ಬಿಜೆಪಿ, ಕಾಂಗ್ರೆಸ್ ಅಂತ. ಅದ್ರ ಜೊತೆಗೆ ಸಿಪಿಐ, ಸಿಪಿಎಂ, ಬಿಎಸ್ಪಿ, ಎಸ್ಪಿ, ಹೀಗೆ ಇನ್ನೂ ಹಲವಾರು ಪಕ್ಷಗಳಿವೆ. ಇವೆಲ್ಲ ರಾಷ್ಟ್ರೀಯ ಪಕ್ಷಗಳು. ಇನ್ನು ಪ್ರಾದೇಶಿಕ ಪಕ್ಷಗಳು ಅಂದರೆ ಒಂದೆರಡು ರಾಜ್ಯಗಳಲ್ಲಿ ಅಥವಾ ಒಂದೇ ರಾಜ್ಯದಲ್ಲಿ ಚುನಾವಣೆ ಸ್ಪರ್ಧಿಸುವ ಪಕ್ಷಗಳು. ನೀನು ಹೇಳಿದೆಯಲ್ಲ, ಜೆ ಡಿ ಎಸ್ಸು, ಕೆ ಜಿ ಪಿ, ಬಿ ಎಸ್ ಆರು,
ಇವು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪಕ್ಷಗಳು, ಹೀಗೆ ಇನ್ನೂ ಹಲವಾರು ಪಕ್ಷಗಳಿದ್ದಾವೆ. ಆದರೆ ನಮ್ಮನೆ ಗೋಡೆ ಮೇಲೆ ಒಂದು ಪೋಸ್ಟ್ ಅಣಿಸವ್ರೆ, ಅದರಲ್ಲಿ ಪಕ್ಷೇತರ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಿ ಅಂತ ಇದೆ, ಅವ್ರು ಯಾವ ಪಕ್ಷ? ಹಾ, ಒಳ್ಳೆಯ ಪ್ರಶ್ನೆನೇ ಕೇಳಿದೀಯಾ. ಅವರು ಯಾವ ಪಕ್ಷನೂ ಅಲ್ಲ, ಪಕ್ಷದ ಹೆಸರು ಇಲ್ಲದೆ ಇದ್ರೂ ಸ್ವತಂತ್ರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ಇವರಿಗೆ ಪಕ್ಷೇತರರು ಅಂತ ಕರೀತಾರೆ. ಹೀಗೆ ಪಕ್ಷ ಅಥವಾ ಪಕ್ಷೇತರರು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ, ಇವರಿಗೆ ಜನ ಮತವನ್ನ ಹಾಕ್ತಾರೆ. ಯಾರು ಹೆಚ್ಚು ಓಟನ್ನ ತಗೋತಾರೋ ಅವರು ನಮ್ಮ ಪ್ರತಿನಿಧಿಯಾಗಿ ಗೆಲ್ತಾರೆ. ಓಟ್ ಮಾಡೋದು ಹೇಗೆ ಅಂಕಲ್? ಓಟ್ ಮಾಡೋದು ಹೇಗೆ ಅಂತ ನಾಳೆ ಹೇಳ್ತೀನಿ. ಈಗ ಚುನಾವಣೆ ಸಿದ್ಧತೆ ಹೇಗೆ ನಡೀತಾ ಇದೆ ಅಂತ ತೋರಿಸ್ತೀನಿ. ನಡೀರಿ, ಸ್ಕೂಲ್ ಹತ್ರ ಹೋಗೋಣ. ಕೇಳಿಸ್ಕೊಂಡಿದ್ದೆಲ್ಲ ನೆನಪಲ್ಲಿದೆ ತಾನೇ? ಭೂಮಿ, ಹಾಗಾದ್ರೆ ಪ್ರಜಾಪ್ರಭುತ್ವ ಅಂತ ಅಂದ್ರೆ ಏನ್ ಹೇಳು ನೋಡೋಣ. ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ನಡೆಸಲ್ಪಡುವ ಸರ್ಕಾರದ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ. ಹರ್ಷ, ಪ್ರಾದೇಶಿಕ ಪಕ್ಷಗಳು ಅಂತ ಅಂದ್ರೆ ಏನು? ಪ್ರಾದೇಶಿಕ ಪಕ್ಷಗಳೆಂದರೆ ಒಂದೆರಡು ರಾಜ್ಯಗಳಲ್ಲಿ ಅಥವಾ ಒಂದೇ ರಾಜ್ಯದಲ್ಲಿ ಚುನಾವಣೆಗೆ ಸ್ಪರ್ಧಿಸುವ ಪಕ್ಷಗಳನ್ನು ಪ್ರಾದೇಶಿಕ ಪಕ್ಷಗಳೆನ್ನುತ್ತಾರೆ. ಬೇಷ್, ನಡೀರಿ, ಈಗ ಚುನಾವಣೆ ಸಿದ್ಧತೆ ಹೇಗಿದೆ ಅಂತ ನೋಡೋಣ. ಅದು ಮತಯಂತ್ರ. ಮೊದಲು ಮತದಾನಕ್ಕಾಗಿ ಪೇಪರ್ ಬ್ಯಾಲೆಟ್ ಇತ್ತು, ಈಗ ಹೆಚ್ಚಾಗಿ ದೇಶದ ಎಲ್ಲ ಕಡೆ ಈ ವಿದ್ಯುನ್ಮಾನ ಮತಯಂತ್ರವನ್ನ ಉಪಯೋಗಿಸ್ತಾರೆ. ಇದರಿಂದ ಏನ್ ಪ್ರಯೋಜನ? ಇದರಿಂದ ಮತದಾನದಲ್ಲಿ ನಡೆಯುವ ಅಕ್ರಮಗಳನ್ನ ತಡೆಗಟ್ಟಬಹುದು. ಅಷ್ಟೇ ಅಲ್ಲ, ಮತಗಳ ಎಣಿಕೆ ಸುಲಭ ಮತ್ತು ಬೇಗ ನಡೆಯುತ್ತೆ. ಹರ್ಷ, ನಾಳೆ ಮತಗಟ್ಟೆಗೆ ಬರೋಣ, ನಾಳೆ ನಿನಗೆ ಮತದಾನ ಹೇಗ್ ನಡೆಯುತ್ತೆ ಅಂತ ತೋರಿಸ್ತೀನಿ. ಸರಿ ಅಂಕಲ್, ನಾನು ಬೆಳಗ್ಗೆ ಬೇಗ ಬರ್ತೀನಿ. ಬಾಯ್ ಭೂಮಿ. ಸರಿ ಭೂಮಿ, ನಡೆ, ಬೆಳಿಗ್ಗೆ ಬಂದು ಮತದಾನ ಹೇಗೆ ನಡೆಯುತ್ತೆ ಅಂತ ನಾನು ನಿನಗೆ ತೋರಿಸ್ತೀನಿ. ಭೂಮಿ, ಅಲ್ಲಿ ನೋಡು, ಜನ ಸಾಲಾಗಿ ನಿಂತಿದ್ದಾರೆ. ಕೇಳು, ವೋಟ್ ಮಾಡೋಕೆ. ವೋಟ್ ಅಂದ್ರೆ ಏನು ಅಂತ ಗೊತ್ತಾ? ಇಲ್ಲ. ಅದ್ ಹೆಂಗ್ ಹೇಳ್ದೆ ಮತ್ತೆ ವೋಟ್ ಮಾಡಕ್ಕೆ ಅಂತ? ನೆನ್ನೆ ನೀನೇ ಹೇಳ್ದಲ್ಲಪ್ಪ ನಾಳೆ ಇಲ್ಲಿ ವೋಟಿಂಗ್ ಅಂತ. ನಾನು 6ನೇ ಕ್ಲಾಸ್ ಇದ್ದಾಗ ಈ ತರ ಒಂದು ಚುನಾವಣೆ ಮಾಡಿದ್ರು, ಪುನಃ ಮತ್ತೆ ಯಾಕೆ ಚುನಾವಣೆ ಮಾಡ್ತಿದ್ದಾರೆ? ಅಂದ್ರೆ ಸಂಸತ್ತಿಂದ ಗ್ರಾಮ ಪಂಚಾಯತ್ ವರೆಗೂ ನಾವು ನಮ್ಮ ಪ್ರತಿನಿಧಿಗಳನ್ನ ಆರಿಸ್ಕೋಬೇಕು ಅಂತ. ಚುನಾವಣೆ ಒಂದೇ ಕಡೆ ಒಂದೇ ಸರಿ ನಡೀಬೇಕು ಅಂತ ಏನಿಲ್ಲ. ಅಂದ್ರೆ ಲೋಕಸಭೆ, ವಿಧಾನಸಭೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿ, ನಗರಸಭೆ, ಪುರಸಭೆ, ಇನ್ನು ನಗರ ಪಾಲಿಕೆ, ಇವೆಲ್ಲವಕ್ಕೂ 5 ವರ್ಷಕ್ಕೊಂದ್ಸರಿ ಚುನಾವಣೆ ನಡೆಯುತ್ತೆ. ನೀನು 6ನೇ ಕ್ಲಾಸಲ್ಲಿ ಇದ್ದಾಗ ನಡೆದಿದ್ದ ಚುನಾವಣೆ ಲೋಕಸಭೆಗೆ, ಅಂದ್ರೆ ಸಂಸತ್ತಿಗೆ ಸದಸ್ಯರನ್ನ ಆರಿಸೋ ಚುನಾವಣೆ. ಈಗ ನಡೀತಿರೋದು ವಿಧಾನಸಭಾ ಚುನಾವಣೆ. ಹಾಗಾದ್ರೆ ನನಗೆ ವೋಟ್ ಮಾಡ್ಬೇಕಾ? ನಿನ್ಗೆ ಈಗ ವಯಸ್ಸೆಷ್ಟು ಹೇಳು? 14. ಅಲ್ವಾ, ನೀನಿನ್ನು 4 ವರ್ಷ ಕಾಯ್ಬೇಕು. ಅಂದ್ರೆ 18 ವರ್ಷ ತನಕ? ಕರೆಕ್ಟ್. ನಮ್ಮ ದೇಶದ 18 ವರ್ಷ ತುಂಬಿದ ಯಾವುದೇ ಪ್ರಜೆ ಮತದಾನವನ್ನ ಮಾಡಬಹುದು. ಅಷ್ಟೇ ಅಲ್ಲ, ಯಾವುದೇ ಜಾತಿ, ಮತ ಲಿಂಗ ಭೇದವಿಲ್ಲದೆ ಯಾರು ಬೇಕಾದ್ರೂ ವೋಟ್ ಮಾಡಬಹುದು. ಮತ ಹಾಕೋದಕ್ಕೆ ವಿದ್ಯಾರ್ಹತೆ ಏನಿರ್ಬೇಕು ಅಂಕಲ್? ಮತ ಹಾಕೋದಕ್ಕೆ ವಯಸ್ಸಿನ ಅರ್ಹತೆ ಇರಬೇಕು, ಅಂದ್ರೆ 18 ವರ್ಷ ತುಂಬಿರ್ಲೇಬೇಕು. ಆದ್ರೆ ವಿದ್ಯಾರ್ಹತೆ ಏನೂ ಬೇಕಿಲ್ಲ. ಯಾಕೆ ಅಂತಂದ್ರೆ ಅದು ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಹಕ್ಕು. ಹೌದಾ? ಓ, ಇದನ್ನೇ ನಾವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಓದಿದ್ದು. ಅಪ್ಪ ನೋಡಲ್ಲಿ, ಅವರೇನೋ ಕಾರ್ಡ್ ಹಿಡ್ಕೊಂಡಿದಾರಲ್ಲ, ಅದೇನು? ಅದು ಮತದಾರನ ಗುರುತಿನ ಚೀಟಿ. ಈ ಎಲೆಕ್ಷನ್ನ ಮಾಡೋದಕ್ಕೆ ನಮ್ಮ ದೇಶದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಅಂತ ಇದೆ, ಇದು ಡೆಲ್ಲಿನಲ್ಲಿದೆ. ಪಾರ್ಲಿಮೆಂಟ್ ಮತ್ತು ದೇಶದ ಎಲ್ಲಾ ರಾಜ್ಯಗಳ ಚುನಾವಣೆಯನ್ನು ನಡೆಸ ಸಂಪೂರ್ಣ ಜವಾಬ್ದಾರಿ ಇದರದ್ದು. ಗುರುತಿನ ಚೀಟಿ ಬಗ್ಗೆ ಏನೋ ಹೇಳ್ತಾ ಇದ್ದೆ. ಅದನ್ನೇ ಹೇಳ್ತೀನಿ. ಈ ಚುನಾವಣಾ ಆಯೋಗ 18 ವರ್ಷ ತುಂಬಿದ ಎಲ್ಲರಿಗೂ ಒಂದು ಗುರುತಿನ ಚೀಟಿಯನ್ನು ಕೊಡ್ತದೆ. ಇರೋ, ಇಲ್ಲೇ ಇದೆ, ತೋರಿಸ್ತೀನಿ. ಹಾ, ಇದೆ ನೋಡಿ. ಇದರಲ್ಲಿ ಮತದಾರನ ಹೆಸರು, ಊರು, ವಯಸ್ಸು ಎಲ್ಲ ಇರ್ತದೆ. ಇದನ್ನ ಮತಗಟ್ಟೆಯಲ್ಲಿ ಇರ್ತಾರಲ್ಲ ಅಧಿಕಾರಿಗಳು, ಅವರಿಗೆ ತೋರಿಸಿ ನಾವು ನಮ್ಮ ಓಟನ್ನ ಹಾಕಬಹುದು. ಅದನ್ನ ಅವ್ರಿಗೆ ತೋರಿಸ್ಬೇಕು. ಯಾಕೆ ಅಂದ್ರೆ ಮತದಾನದಲ್ಲಿ ನಡೆಯುವ ಅನ್ಯಾಯವನ್ನ ತಡೆಯೋದಕ್ಕೆ ಈ ವ್ಯವಸ್ಥೆ ಮಾಡಿರೋದು. ನಮ್ಮ ಓಟನ್ನ ಬೇರೆ ಯಾರೂ ಹಾಕದ ಹಾಗೆ ತಡೆಯೋಕೆ ಇರೋದು ಇದು. ಗುರುತಿನ ಕಾರ್ಡ್ ಇಲ್ಲ ಅಂದ್ರೆ ವೋಟ್ ಮಾಡೋದಿಲ್ವಾ? ಮಾಡಬಹುದು. ಅದೇ ಹೇಳಿದ್ನಲ್ಲ, ಚುನಾವಣಾ ಆಯೋಗ ಹಲವಾರು ಭಾವಚಿತ್ರ ಇರುವ ದಾಖಲೆಗಳನ್ನು ಗುರುತಿಸಿದೆ. ಹಾ ನೋಡಿ, ಇಲ್ಲಿ ಇದರಲ್ಲಿ ಇದೆ ನೋಡಿ ಪಟ್ಟಿ.
ಆದ್ರೆ ಒಂದು ನೆನಪಿರಲಿ, ಮತವನ್ನ ಹಾಕ್ಬೇಕು ಅಂತ ಅಂದ್ರೆ ಮತದಾರರ ಪಟ್ಟಿನಲ್ಲಿ ಅವ್ರ ಹೆಸರು ಕಡ್ಡಾಯವಾಗಿ ಇರ್ಲೇಬೇಕು. ದೇಶದಲ್ಲಿ ಎಲ್ಲಾ ಕಡೆ ಒಂದೇ ದಿನ ಎಲೆಕ್ಷನ್ ಆಗುತ್ತಾ? ನಾನು ಆಗ್ಲೇ ಹೇಳಿದ್ನಲ್ಲ, ಚುನಾವಣಾ ಆಯೋಗ ಅಂತ. ಚುನಾವಣೆಯನ್ನ ಒಂದೇ ಹಂತದಲ್ಲಿ ಅಥವಾ ಎರಡು ಮೂರು ಹಂತದಲ್ಲಿ ನಡೆಸಬಹುದು, ಆದ್ರೆ ಮತಗಳ ಎಣಿಕೆ ಮಾತ್ರ ಎಲ್ಲಾ ಕಡೆ ಮತದಾನ ಮುಗಿದ ನಂತರ ಒಂದೇ ದಿವಸ ಇರುತ್ತೆ. ಅಪ್ಪ ನೀನ್ ಹೆಂಗ್ ವೋಟ್ ಮಾಡ್ತೀಯ ಅಂತ ನಾನು ನೋಡ್ಬೇಕು, ನಡಿ ವೋಟ್ ಮಾಡು. ಇಲ್ಲ ಭೂಮಿ, ನಾನು ವೋಟ್ ಮಾಡೋದನ್ನ ನೀನ್ ನೋಡೋ ಹಾಗಿಲ್ಲ. ನೀನೇ ಯಾಕೆ ಯಾರು ನೋಡೋ ಹಾಗಿಲ್ಲ. ಯಾಕೆ? ಯಾಕೆಂದ್ರೆ ನಮ್ದು ಗುಪ್ತ ಮತದಾನ ವ್ಯವಸ್ಥೆ, ಸೀಕ್ರೆಟ್ ಬ್ಯಾಲೆಟ್. ನಾವು ಯಾರಿಗೆ ವೋಟ್ ಹಾಕ್ತೀವಿ ಅನ್ನೋದು ಯಾರಿಗೂ ತಿಳಿಯೋ ಹಾಗಿಲ್ಲ. ನಿಷ್ಪಕ್ಷಪಾತವಾಗಿ ಮತದಾನವನ್ನ ಮಾಡೋದಕ್ಕೆ ಈ ವ್ಯವಸ್ಥೆ ಮಾಡಿರೋದು. ನೋಡು ಅಲ್ಲಿ ಜನ ಹೇಗ್ ನಿಂತಿದ್ದಾರೆ ಬಾಗ್ಲಲ್ಲಿ, ಅವ್ರು ಹೇಗೆ ಮರೆಯಲ್ಲಿ ವೋಟ್ ಮಾಡ್ತಿದ್ದಾರೆ ನೋಡು. ನೀನು ಇಲ್ಲೇ ಇರೋ, ನಾನು ಹೋಗಿ ವೋಟ್ ಮಾಡಿ ಬರ್ತೀನಿ. ಹೇಯ್ ನಿಮ್ಮಪ್ಪ ಬಂದ್ರು ಕಣೆ. ಅಯ್ಯೋ ಅಪ್ಪ, ನಿಮ್ ಕೈ ಬೆರಳಿಗೇನೋ ಇಂಕ್ ಆಗಿದೆ. ಇದು ವೋಟ್ ಮಾಡಿರೋದಕ್ಕೆ ಹಾಕಿರೋ ಗುರುತು. ಇದನ್ನ ಯಾಕೆ ಹಾಕ್ಬೇಕು? ಒಂದ್ ಎಲೆಕ್ಷನ್ ಅಲ್ಲಿ ಒಬ್ರು ಒಬ್ಬ ಅಭ್ಯರ್ಥಿಗೆ ಒಂದ್ಸಾರಿ ಮಾತ್ರ ವೋಟನ್ನ ಹಾಕ್ಬೇಕು, ಇದು ಕಾನೂನು. ನಾವು ವೋಟ್ ಹಾಕಿರೋ ಗುರುತಿಗೆ ಈ ಇಂಕನ್ನ ಹಾಕ್ತಾರೆ. ಅಪ್ಪ ನೀನ್ ಯಾರು ವೋಟ್ ಮಾಡ್ದೆ? ನಾವು ವೋಟನ್ನ ಮರೆಯಲ್ಲಿ ಮಾಡೋದಷ್ಟೇ ಅಲ್ಲ, ನಂತರನು ನಾವು ಯಾರಿಗೆ ವೋಟ್ ಹಾಕಿದೀವಿ ಅಂತಕ್ಕಂಥದನ್ನ ಹೇಳಬಾರ್ದು. ಅಷ್ಟೇ ಅಲ್ಲ, ನಮ್ಮ ಪ್ರತಿನಿಧಿ ಯಾರು ಯೋಗ್ಯರು ಅಂತ ಯೋಚನೆ ಮಾಡಿ ನಾವು ಅವ್ರಿಗೆ ಮತವನ್ನ ಹಾಕ್ಬೇಕು. ನಡೀರಿ ಹೋಗೋಣ. ಭೂಮಿ, ಎಷ್ಟು ವರ್ಷ ಆದ್ಮೇಲೆ ಮತ ಚಲಾಯಿಸಬಹುದು ಹೇಳು? 18 ವರ್ಷ. ಹರ್ಷ, ಗುಪ್ತ ಮತದಾನ ಅಂತ ಅಂದ್ರೆ ಏನು? ನಮ್ಮ ಮತ ಚಲಾಯಿಸೋದನ್ನು ಯಾರಿಗೂ ತೋರಿಸಬಾರ್ದು, ಹಾಗೆ ಬೇರೆಯವ್ರು ಮತದಾನ ಮಾಡೋದನ್ನು ನೋಡಬಾರ್ದು. ಅಷ್ಟೇ ಅಲ್ಲ, ನಾವು ಯಾರಿಗೆ ವೋಟ್ ಮಾಡ್ದು ಅಂತ ಹೇಳಬಾರ್ದು. ಪರವಾಗಿಲ್ಲ, ಎಲ್ಲ ತಿಳ್ಕೊಬಿಟ್ಟಿದ್ರಲ್ಲ. ನಾಳೆ ನಮ್ಮ ಶಾಲೆಯಲ್ಲಿ ನಾವೇ ಎಲೆಕ್ಷನ್ ಮಾಡಿ ತೋರಿಸ್ತೀವಿ ಅಂಕಲ್. ಸರಿ ಸರಿ, ನೋಡೋಣ ಹೇಗೆ ಮಾಡ್ತೀರಿ ಅಂತ. ಒಟ್ಟಲ್ಲಿ ಚೆನ್ನಾಗಿ ಮಾಡಿ. ವೆರಿ ವೆರಿ ಗುಡ್ ಮಾರ್ನಿಂಗ್. ಕರ್ನಾಟಕ ರಾಜ್ಯದ ಪ್ರಸ್ತುತ ಸರ್ಕಾರದ ವಿಧಾನಸಭೆಯ ಅವಧಿ ಇದೇ ಜೂನ್ 3 ಮುಕ್ತಾಯವಾಗಲಿದೆ. ಆದ್ದರಿಂದ ಮುಂದಿನ ವಿಧಾನಸಭೆಯ ಚುನಾವಣೆಯನ್ನು ಇದೇ ಮೇ ತಿಂಗಳಲ್ಲಿ ನಡೆಸಲು ಚುನಾವಣಾ ಆಯೋಗ ತೀರ್ಮಾನಿಸಿದೆ. ಚುನಾವಣೆಯ ಅಧಿಸೂಚನೆಯನ್ನು 10 ಹೊರಡಿಸಲಾಗುವುದು. 17 ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನಾಂಕ. 18 ನಾಮಪತ್ರ ಪರಿಶೀಲನೆ ನಡೆಯುವುದು. 20 ತಮ್ಮ ನಾಮಪತ್ರವನ್ನು ಹಿಂಪಡೆಯಲು ಕೊನೆಯ ದಿನಾಂಕ. ಒಂದೇ ಹಂತದಲ್ಲಿ ರಾಜ್ಯಾದ್ಯಂತ 5 ಬೆಳಗ್ಗೆ 7 ಸಾಯಂಕಾಲ 6 ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಬಹುದು. ಮತ ಎಣಿಕೆ 8 ನಡೆಯುವುದು. ಸರ್, ಇಲ್ಲಿಯವರೆಗೂ ಮತದಾನದ ವೇಳೆ ಬೆಳಗ್ಗೆ